ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಭುಯೇಸು ನಿಮ್ಮನ್ನು ಈ ದಿನದಲ್ಲಿ ರಕ್ಷಿಸಿ ಕಾಪಾಡಲಿ, ಸರ್ವ ವರದಾನಗಳಿಂದ ನಿಮ್ಮನ್ನು ತುಂಬಲಿ, ನಿಮ್ಮ ಕುಟುಂಬವನ್ನು ಮಕ್ಕಳನ್ನು ಆಶೀರ್ವದಿಸಲಿ. ಪ್ರಿಯರೇ, ಇಂದು ಧರ್ಮಸಭೆಯು 19ನೇ ಶತಮಾನದ ಸಂತರಾಗಿರುವ ಸಂತ ಮರಿಯಾ ಗೊರಟ್ಟಿ ಇವರನ್ನು ಸ್ಮರಿಸುತ್ತಿದೆ. ಇವರು ಇಟಲಿಯ ಮಾರ್ಚೆ ಪ್ರಾಂತ್ಯದ ಕಾರಿನಾಲ್ಡೋ ಎಂಬಲ್ಲಿ ಬಡರೈತ ಹಾಗೂ ದೈವಭಕ್ತ ಕುಟುಂಬದಲ್ಲಿ ಜನಿಸಿದರು. ಉದ್ಯೋಗವನ್ನು ಅರಸುತ್ತಾ ರೋಮ್ನ ಸಮೀಪವಿದ್ದ ನೆಟ್ಟೂನೋ ಎಂಬ ಪುಟ್ಟ ಗ್ರಾಮದಲ್ಲಿ ಬಂದು ನೆಲೆಸಿದರು. ತಂದೆಯ ಮರಣದ ಬಳಿಕ ಕುಟುಂಬದ ಜವಾಬ್ದಾರಿಯ ಹೊಣೆ ಗೊರಟ್ಟಿಯರ ಮೇಲೆ ಬಿತ್ತು. ತಮ್ಮ 12ನೆಯ ವಯಸ್ಸಿನಲ್ಲಿ ಅಲೆಸಾಂಡ್ರೋ ಎಂಬ ಶ್ರೀಮಂತ ಯುವಕನ ಲೈಂಗಿಕ ಕಿರುಕುಳಕ್ಕೆ ವಿರುದ್ಧವಾಗಿ ಧ್ವನಿ ಎತ್ತಿದ್ದರ ಪರಿಣಾಮವಾಗಿ ಚೂರಿಯ ಇರಿತಕ್ಕೆ ಒಳಗಾಗಿ ಜೀವ ಮರಣದ ನಡುವೆ ಹೋರಾಟ ಮಾಡುತ್ತಿದ್ದಾಗ ಅಲೆಕ್ಸಾಂಡ್ರನನ್ನು ಮನಸಾರೆ ಕ್ಷಮಿಸಿ ರಕ್ತಸಾಕ್ಷಿಯಾಗಿ ಮಡಿದರು. ಈ ಸಂತರ ಮಧ್ಯಸ್ಥಿಕೆಯಲ್ಲಿ ನಮ್ಮ ವರದಾನಗಳಿಗಾಗಿ ದೃಢ ವಿಶ್ವಾಸಕ್ಕಾಗಿ ಬೇಡಿಕೊಳ್ಳುತ್ತಾ ಶುಭ ಸಂದೇಶದ 5ನೇ ಭಾಗವನ್ನು ನಾವೀಗ ಆಲಿಸೋಣ. ಆ ಕಾಲದಲ್ಲಿ ಯೇಸು ತಮ್ಮ 12 ಮಂದಿ ಶಿಷ್ಯರನ್ನು ಒಟ್ಟಿಗೆ ಕರೆದು ಎಲ್ಲ ರೋಗ ರುಜಿನಗಳನ್ನು ಗುಣಪಡಿಸುವುದಕ್ಕೂ ದೆವ್ವಗಳನ್ನು ಬಿಡಿಸುವುದಕ್ಕೂ ಅವರಿಗೆ ಅಧಿಕಾರವನ್ನು ಕೊಟ್ಟರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಯೇಸುವಿನ ಪರಿಶುದ್ಧ ನಾಮದಲ್ಲಿ ವಿಶ್ವಾಸವಿಟ್ಟವರೆಲ್ಲರೂ ಸಹ ಎಲ್ಲ ಶಕ್ತಿಯನ್ನು ಅಧಿಕಾರವನ್ನು ಹೊಂದಿದವರಾಗಿರುತ್ತಾರೆ. ಜ್ಞಾನಸ್ನಾನ ದೀಕ್ಷಾ ಸ್ನಾನದ ಮೂಲಕ ದೇವರ ಮಕ್ಕಳಾಗಿ ಅಭ್ಯಂಗತರಾಗಿರುವ ಪವಿತ್ರಾತ್ಮರನ್ನು ಸ್ವೀಕರಿಸಿರುವ ನಾವು ಆ ಶಕ್ತಿಯನ್ನು ಹೊಂದಿದವರಾಗಿದ್ದೇವೆ. ಆದರೆ ಸಮಸ್ಯೆ ಎಂದರೆ ವಿಶ್ವಾಸದ ಕೊರತೆ, ನಮ್ಮ ಆತ್ಮವಿಶ್ವಾಸದ ಕೊರತೆ, ದೇವರ ಮೇಲಿನ ವಿಶ್ವಾಸದ ಕೊರತೆ, ನಮಗೆ ಆ ಶಕ್ತಿ ಇದೆ ಎಂಬ ಅರಿವಿನ ಕೊರತೆ. ಹಾಗಾಗಿ ನಾವು ಬೇರೆಯವರನ್ನು ಎಲ್ಲೆಲ್ಲೋ ಹುಡುಕಿಕೊಂಡು ಹೋಗುತ್ತೇವೆ. ಬೇಡ, ಪ್ರಭು ಯೇಸು ಪ್ರೇಷಿತರಿಗೆ ಕೊಟ್ಟ ಅದೇ ಅಧಿಕಾರವನ್ನು ನಮಗೂ ಕೊಟ್ಟಿದ್ದಾರೆ. ನಾವು ದೃಢ ವಿಶ್ವಾಸವುಳ್ಳವರಾಗೋಣ. ನನ್ನಲ್ಲಿ ನಿಮ್ಮಲ್ಲಿರುವ ಆ ಕೊರತೆನ, ವಿಶ್ವಾಸದ ಕೊರತೆಯನ್ನು ಪ್ರಭುವೇ ನಮ್ಮಿಂದ ನೀಗಲಿ, ನಮ್ಮನ್ನು ದೃಢಪಡಿಸಲಿ. ಓ ಪ್ರಭುವೇ ನಮ್ಮನ್ನು ಆಶೀರ್ವದಿಸಿರಿ. ಆಮೇನ್.